ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮತ್ತೊಮ್ಮೆ ಪುಂಡರೀಕಾಕ್ಷ ಅವರು ನಿಮ್ಮೆಲ್ಲರಿಗೂ ಒಗಟುಗಳನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಅವರು ಹಿಂದಿನ ಸಲ ಕೇಳಿದಂತಹ ಒಗಟಿಗೆ ಉತ್ತರವನ್ನು ಕೇಳುವ. ಸರ್ ನಮಸ್ತೆ. ಹಿಂದಿನ ಸಲ ನೀವೊಂದು ಒಗಟು ಕೇಳಿ ತಲೆಗೊಂದು ಹುಳ ಬಿಟ್ಟಾಗೆ ಆಗಿತ್ತು. ಸೊ ಅದರ ಉತ್ತರವನ್ನು ಹೇಳ್ಬೋದು ಸರ್? ಅದನ್ನು ವಿವರಿಸ್ತಾ ಅದರ ಉತ್ತರವನ್ನು ಹೇಳ್ತೇನೆ, ಆಮೇಲೆ ಮುಂದಿನ ಸಂಚಿಕೆಗೆ ಬೇಕಾದ ಒಂದು ಒಗಟನ್ನು ಮತ್ತೆ ಕೇಳ್ತೀನಿ. ರಾವಣಾರಿಯ ಸೇವಕನಂ ಅಂತ. ರಾವಣಾರಿ ಅಂದರೆ ರಾವಣನನ್ನು ಕೊಂದವನು, ಅವನ ಶತ್ರು ಅಂತ. ಅವನು ಯಾರಂದರೆ ರಾಮ. ರಾಮನ ಸೇವಕನಂ ಅಂದರೆ ಹನುಮಂತನ. ಬ್ರಹ್ಮಾಸ್ತ್ರದಿ ಬಂಧಿಸಿದಾತನ, ಅದು ಅವನೇ. ಬ್ರಹ್ಮಾಸ್ತ್ರದಲ್ಲಿ ಬಂಧಿಸಿದವ ಅಂದರೆ ಮೇಘನಾದ ರಾವಣನ ಮಗ. ಪಿತನಂ ಮೆಚ್ಚಿಸಲ್ ಅಂದರೆ ರಾವಣನನ್ನು ಮೆಚ್ಚಿಸುವುದಕ್ಕೋಸ್ಕರ. ಅಲ್ಲಿ ಪಿತನಂ ಮುಂತಿದೆ, ಅದು ರಾವಣನಂ ಅಂತ ನಾವು ಸೇರಿಸಿಕೊಳ್ಬೇಕು. ಪಿತನಂ ಮೆಚ್ಚಿಸಲ್ ಕೇಸರಿ ನಂದನನಂ ಗೆಲ್ಲಲಾರದೆ. ಕೇಸರಿ ನಂದನ ಅಂದರೆ ಹನುಮಂತ, ಕೇಸರಿಯ ಮಗ ಅಂತಲೇ ಹೇಳ್ತಾರೆ. ಹನುಮಂತನಿಗೆ ಮೂರು ಜನ ತಂದೆಯವರು ಅಂತ ಲೆಕ್ಕ. ಒಂದು ಈಶ್ವರ, ಇನ್ನೊಂದು ವಾಯು, ಇನ್ನೊಂದು ಕೇಸರಿ. ಹಾಗೆ ಅವನನ್ನು ಮೆಚ್ಚಿಸಲ್ ಅವನನ್ನು ಗೆಲ್ಲಿಕ್ಕಾಗದೆ ಮೋಸಗೊಳಿಸಿ ಅಂದರೆ ಮಾಯಾ ಸೀತೆಯನ್ನೆಲ್ಲ ಮಾಡಿ ಮೋಸಗೊಳಿಸ್ತಾನೆ ಅವನು. ಹಾಗೆ ಗೆಲ್ಲಿಕ್ಕಾಗಲ್ಲ. ಗೆಲ್ಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತಾನೆ ಅವನು? ಕೆಳಲೋಕದೊಳ್ ಅಂದರೆ ನಿಕುಂಬಿನಿ ಎಂಬಂತಹ ಜಾಗದಲ್ಲಿ ಅವನು ಮಾರಣಾಧ್ವರವನ್ನು ಮಾಡ್ತಾನೆ. ಆ ಮಾರಣಾಧ್ವರವನ್ನು ಮಾಡಿ ಅವನನ್ನು ಹುಡುಕಲಿಕ್ಕೆ ಹೋದವನು, ಹುಡುಕಿ ಬಂದವನ ರಾಮನ ಹನುಮಂತನ ಜೊತೆಯಲ್ಲಿ ಇದ್ದದ್ದು ವಿಭೀಷಣ. ವಿಭೀಷಣ ಅಂದರೆ ಇವನ ತಮ್ಮ. ಜ್ಯೇಷ್ಠನ ಮಾತಂ ಪಾಲಿಸಲ್ ಪೋಗಿ ದುರದಿ ಮರಣವಂ ಪಡೆದ, ಅಂದರೆ ಯುದ್ಧದಲ್ಲಿ ತಾನು ಮರಣವನ್ನು ಹೊಂತಾನೆ. ಯಾರಂದರೆ ಮೇಘನಾದ, ಅಂದರೆ ಇಂದ್ರಜಿತು ಅಂತ ಹೇಳ್ತಾರೆ. ಹಾಗಾಗಿ ಕಳೆದ ಪ್ರಶ್ನೆಗೆ ಉತ್ತರ ಮೇಘನಾದ, ಅವನನ್ನು ಇಂದ್ರಜಿತು ಅಂತ ಕರೀತಾರೆ, ರಾವಣನ ಮಗ. ಈ ರೀತಿ ಕಳೆದ ಸಂಚಿಕೆಯ ಒಂದು ಉತ್ತರವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ನಾವು ಹೇಳಿದ್ದೇನೆ. ಹೀಗೆ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿ ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ದೇವತೆಗಳ ರಸನಂ ಗೆದ್ದವನ ತಾತನ ಪಟ್ಟದರಸಿಯ ಗರ್ಭಧಿಂ ಜನಿಸಿದಾತನ ಪಿತನನುಜಂಗೆ ಅಭಯವನಿತ್ತವನ ಮಡದಿಯ ಮಾಯಾರೂಪದ ರುಂಡವಂ ಬೇರ್ಪಡಿಸಿದುದಂ ಕಂಡು ದುಃಖಿತನಾದವನ ಗೆಲ್ಲಲಾರದೆ ಸೋತ ನಾನು ಯಾರು? ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ಸ್ವಲ್ಪ ಚರ್ಚೆ ಮಾಡಿ, ಒಂದಿಷ್ಟು ಮನೆಯವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅಥವಾ ಸ್ನೇಹಿತರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದರೆ ನಿಮಗಿನ್ನೂ ರಾಮಾಯಣದ ಒಳಹೊಕ್ಕಂತಾಗತ್ತೆ. ಅದನ್ನು ಚರ್ಚೆ ಮಾಡಿ ಚರ್ಚೆ ಮಾಡಿ ಉತ್ತರವನ್ನು ಕಂಡು ಹುಡುಕಿ ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಸ್ ವೀಕ್ಷಕರೇ, ಪುಂಡರೀಕಾಕ್ಷ ಅವರು ಏನು ಒಗಟು ಕೇಳ್ತಿದ್ದಾರೆ ಅದು ಕೇವಲ ರಾಮಾಯಣದ ಕತೆ ಮಾತ್ರ ಆಗಿರದೆ ಅದರಲ್ಲೊಂದು ಜೀವನ ಮೌಲ್ಯ ಇರ್ತದೆ. ಅವ್ರು ಹೇಳಿದಾಗೆ ನೀವು ಒಬ್ಬರೇ ಕೂತು ಮೊಬೈಲಲ್ಲಿ ಏನು ಉತ್ತರ ಅಂತ ನೋಡೋದಕ್ಕಿಂತ ಬದಲಾಗಿ ಮನೆಯಲ್ಲಿ ಕೂತು ಹಿರಿಯರ ಜೊತೆ ಕೂತು ಮಾತಾಡಿ ಉತ್ತರವನ್ನು ನಮಗೆ ಮತ್ತೊಮ್ಮೆ ನಮ್ಮ ನ್ಯೂಸ್ 13 ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಹೋಗಿ ಬರ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರಗಳು. ನಮಸ್ಕಾರ.